हेलो फ्रेंड्स, वेलकम बैक टू अवर चैनल। नवरात्रि इदु दुर्गा पूजेयन्ना 9 दिनगळ काल आचरिसुव हिंदू धर्मद हब्ब। कर्नाटकदल्ली दसरा विजयदशमी अंत हेळि कूड करेयलागुत्तदे। नवरात्रि अंत हेळिद्रे 9 रात्रिगळु देवीय 9 विधद रूपगळन्नु आचरिसलागुत्तदे। 10ने दिन विजयदशमी, ई दिन शमीवृक्षक्के पूजेयन्नु सल्लिसि शमीयन्नु विनियोग माडुवुदु ಕರ್ನಾಟಕದ ಆಚರಣೆಯ ಪದ್ಧತಿ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ. ಅದೇ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ದಸರಾ ಹಬ್ಬದ ಆರಂಭವನ್ನು ಈ ರೀತಿಯಾಗಿ ಮಾಡಿದ್ವಿ ಅಂತ ಹೇಳಿ ಹೇಳ್ಬೋದು. ನವರಾತ್ರಿಯ ಮೊದಲ ದಿನದಂದು ನಮ್ಮ ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳು ಹೇಗಿತ್ತು ಅಂತ ಹೇಳಿ ನೀವು ನೋಡೋದಾದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲಿಗೆ ಬನ್ನಿ ಪೂಜೆ ಅಥವಾ ಬನ್ನಿ ಗಿಡದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಹೆಣ್ಣು ಮಕ್ಕಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ಸಮೀಪದಲ್ಲಿ ಎಲ್ಲಿಯಾದರೂ ಬನ್ನಿ ಗಿಡ ಅಥವಾ ಬನ್ನಿ ವೃಕ್ಷ ಇದ್ದರೆ ಅದಕ್ಕೆ ಈ ಒಂದು ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ, ಹಾಗೆಯೇ ಅವರ ಮನೆಯವರಿಗೆ ಬಹಳ ಒಳ್ಳೆಯದು, ಪುಣ್ಯಪ್ರಾಪ್ತಿಯಾಗ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಈ ಒಂದು ಕಾರಣದಿಂದ ನಾವು ಕೂಡ ಈ ಒಂದು ಮುಹೂರ್ತದಲ್ಲಿ ಎದ್ದು ಹೋಗಿ ಪೂಜೆಯನ್ನು ಬನ್ನಿ ವೃಕ್ಷಕ್ಕೆ ನೆರವೇರಿಸಿದ್ವಿ. ಯಾವ ಬನ್ನಿ ಆದರೂ ನಡೆಯುತ್ತೆ, ಸಣ್ಣದಾದರೂ ಆಗಿರ್ಬೋದು ದೊಡ್ಡದಾದರೂ ಆಗಿರ್ಬೋದು. ಸಣ್ಣ ಬನ್ನಿ ಎಲೆ ಶ್ರೇಷ್ಠ ಅಂತೇಳಿ ಹೇಳ್ತಾರೆ, ಬಟ್ ನಮಗೆ ಅದು ಸಿಗಲಿಲ್ಲ. ಹಾಗಾಗಿ ನಾವಿಲ್ಲಿ ದೊಡ್ಡ ಒಂದು ಬನ್ನಿ ಗಿಡದ ಪೂಜೆಯನ್ನು ಮಾಡಿದ್ವಿ. ಆನಂತರ ಮನೆಯಲ್ಲಿ ಘಟಸ್ಥಾಪನೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡಿದಾಗ, ಮೊದಲಿಗೆ ಜೋಡು ಹಣತೆಯನ್ನು ತಗೊಳ್ಬೇಕು. ಈ ಒಂದು ಜೋಡು ಹಣತೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಸುಣ್ಣ ಹಚ್ಚಿ ಅದನ್ನು ಸುಡಬೇಕಾಗ್ತದೆ. ಸುಟ್ಟು ಅದಕ್ಕೆ ಎಣ್ಣೆ ಬತ್ತಿಯನ್ನು ಹಾಕಿ ದೀಪ ಹಚ್ಚುವಂಥದ್ದು. ಜೋಡು ಹಣತೆಯನ್ನು ತೆಗೆದುಕೊಂಡು ಪಾವು ಅಥವಾ ಸೇರು ಅದು ಚೆನ್ನಾಗಿ ನಿಲ್ಲುವ ಹಾಗೆ ಆ ಒಂದು ಪಾವು ಅಥವಾ ಸೇರಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಜೋಡು ಹಣತೆಯನ್ನು ಇಟ್ಟು ದೀಪವನ್ನು ಹಚ್ಚಬೇಕಾಗ್ತದೆ. ಈ ಒಂದು ದೀಪ ಕೊನೆಯ ದಸರಾ ಪೂಜೆಯವರೆಗೆ, ದಸರಾ ಅಥವಾ ವಿಜಯದಶಮಿಯವರೆಗೂ ಕೂಡ ಆರದೇ ಇರಬೇಕು. ಈ ಸಮಯದಲ್ಲಿ ತೆಂಗಿನಕಾಯಿಯನ್ನು ಹಾಗೇ ದೀಪದ ಮುಂದೆ ಉಡಿ ತುಂಬಿ ಇಟ್ಟರೆ ಅದು ಘಟಸ್ಥಾಪನೆ. ಈ ಘಟಸ್ಥಾಪನೆಯನ್ನು ಮನೆಯ ಎಲ್ಲ ಪೂಜಾ ಕಾರ್ಯಗಳಿಗೆ ಬರುವಂತಹ ಸ್ವಾಮಿ ಅಥವಾ ಪುರೋಹಿತರು ನೆರವೇರಿಸಿಕೊಡಬೇಕು ಅನ್ನೋ ಒಂದು ಪದ್ಧತಿ ನಮ್ಮ ಮನೆಯ ಮೊದಲಿನಿಂದಲೂ ಬಂದಿದೆ. ಹಾಗೆಯೇ ಅವರು ಬಂದಾಗ ಅವರ ಪಾದಪೂಜೆ, ಲಿಂಗಪೂಜೆಯ ಮೂಲಕ ಉಪವಾಸ ಇದ್ದವರು ನೆರವೇರಿಸುವುದರ ಮೂಲಕ ಘಟಸ್ಥಾಪನೆಯನ್ನು ಮಾಡ್ತಾರೆ. ಇಲ್ಲಿಗೆ ಮನೆಯಲ್ಲಿ ಘಟಸ್ಥಾಪನೆ ಕಾರ್ಯಕ್ರಮ ಮುಗಿಯಿತು. ಇನ್ನು ಘಟ್ಟ ಹಾಕುವಂಥದ್ದು.
ಘಟ್ಟ ಹಾಕುವಂಥದ್ದು ಅಂತೇಳಿ ಹೇಳಿದಾಗ ಈ ಸಂದರ್ಭದಲ್ಲಿ ಪಂಚಧಾನ್ಯಗಳು ಅಂದರೆ ಸ್ಥಳೀಯವಾಗಿ ಸಿಗುವಂತಹ ಜೋಳ ಆಗಿರ್ಬೋದು, ಭತ್ತ, ರಾಗಿ, ಗೋವಿನ ಜೋಳ, ಗೋಧಿಯನ್ನು ಮಿಶ್ರಣ ಮಾಡಿ ಒಂದು ಅಗಲವಾದ ಪಾತ್ರೆಗೆ ಮಣ್ಣನ್ನು ಹಾಕಿ ಧಾನ್ಯಗಳನ್ನು ಸೇರಿಸಿ ಅದರ ಮೇಲೆ ನೀರನ್ನು ಸಿಂಪಡಿಸುವಂಥದ್ದು. ಹೀಗೆ 9 ದಿನಗಳವರೆಗೆ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಮೊಳೆತು ಸ್ವಲ್ಪ ದೊಡ್ಡದಾಗಿರುತ್ತೆ. ಇದನ್ನು ಆಯುಧ ಪೂಜೆಯ ಸಮಯದಲ್ಲಿ ದೇವರಿಗೆ ಹಾಗೆಯೇ ಆಯುಧಗಳಿಗೆ ಏರಿಸಿ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠಕರ ಅಂತ ಹೇಳಿ ನಂಬಿಕೆ ಇದೆ. ಹಾಗಾಗಿ ಈ ರೀತಿಯಾಗಿ ಇದನ್ನು ಘಟ್ಟ ಹಾಕುವಂಥದ್ದು ಅಂತ ಹೇಳಿ ಹೇಳಲಾಗ್ತದೆ. ಇದು ನಂತರದ ಸಮಯದಲ್ಲಿ ಕೊನೆಯ ಒಂದು ವಿಡಿಯೋವನ್ನು ಮಾಡ್ತೇನೆ, ಆಗ ಇದು ಹೇಗೆ ಬಂದಿರುತ್ತೆ ಅಂತ ಹೇಳಿ ನಿಮಗೆ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಘಟಸ್ಥಾಪನೆ, ಘಟ್ಟ ಹಾಕುವಂಥದ್ದು, ಬನ್ನಿ ವೃಕ್ಷದ ಪೂಜೆ ಆರಂಭ, ಈ ರೀತಿಯಾಗಿ ನಾವು ಮನೆಯಲ್ಲಿ ನವರಾತ್ರಿಯ ಆರಂಭದ ದಿನವನ್ನು ನೆರವೇರಿಸಿದ್ವಿ. ಹೀಗೆ ಮುಂದಿನ ದಿನಗಳಲ್ಲಿ ಈ ಒಂದು ನವರಾತ್ರಿಯ ಸಂದರ್ಭಗಳಲ್ಲಿ ಮನೆಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಇದ್ದ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಆ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಶೇರ್ ಮಾಡ್ಕೊಳ್ತೇನೆ ಅಂತೇಳಿ ಹೇಳ್ತಾ, ಹೀಗೆ ನವರಾತ್ರಿಯ ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ, ನೀವು ಕೂಡ ಮನೆಯಲ್ಲಿ ನವದುರ್ಗೆಯರ ಒಂದು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಅಂತೇಳಿ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.